ಚಿಕ್ಕೋಡಿ ಪುರಸಭೆಗೆ ದಲಿತ ವರ್ಗದಿಂದ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರವೀಣ್ ಕಾಂಬ್ಳೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಂಜಯ್ ಕೌಟ್ಕಿಮಠ ಅವರಿಗೆ ಸಕಲ ದಲಿತ ಸಮುದಾಯ ಬಾಂಧವರಿಂದ ಹಾಗೂ ಭೀಮ್ನಗರ್ ಸಮಸ್ತ ನಾಗರಿಕರಿಂದ ಸತ್ಕಾರ ಕಾರ್ಯಕ್ರಮ. ಚಿಕ್ಕೋಡಿ ಪುರಸಭೆಗೆ ದಲಿತ ವರ್ಗದಿಂದ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರವೀಣ್ ಕಾಂಬ್ಳೆ ಹಾಗೂ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಂಜಯ್ ಕೌಟ್ಕಿಮಠ್ ಇವರಿಗೆ ಸಕಲ ದಲಿತ ಸಮುದಾಯದ ಬಾಂಧವರಿಂದ ಹಾಗೂ ಭೀಮನಗರ ಸಮಸ್ತ ನಾಗರಿಕರಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪುರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರವೀಣ್ ಕಾಂಬ್ಳೆ ಹಾಗೂ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಂಜಯ್ ಕೌಟ್ಕಿಮಠ್ ಇವರಿಗೆ ಸಕಲ ದಲಿತ ಸಮುದಾಯ ಬಾಂಧವರಿಂದ ಹಾಗೂ ಭೀಮನಗರ ಸಮಸ್ತ ನಾಗರಿಕರಿಂದ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀನಾಥ್ ಗಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಮ್ಮ ನಗರದಲ್ಲಿ ಇತಿಹಾಸ ಮಾಡಿದಂತ ಸಂದರ್ಭದಲ್ಲಿ ಅರವಿಂದ್ ಘಟ್ಟಿ ಮಾತನಾಡಿದರು. ಚಿಕ್ಕೋಡಿ ಪುರಸಭೆಗೆ ದಲಿತ ವರ್ಗದಿಂದ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರವೀಣ್ ಕಾಂಬ್ಳೆ ಅವರು ಮಾತನಾಡಿ, ಸತ್ಕಾರ ಮಾಡಿದ ಸಕಲ ದಲಿತ ಸಮುದಾಯದ ಬಾಂಧವರಿಗೆ ಹಾಗೂ ಭೀಮನಗರ ಸಮಸ್ತ ನಾಗರಿಕರಿಗೆ ಧನ್ಯವಾದ ತಿಳಿಸಿದರು. ಭಾರತ
ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಂಜಯ್ ಕೌಟ್ಕಿಮಠ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಮಹಿಳಾ ಘಟಕದ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ಸಂಜು ಮದಾಳೆ, ಸಿದ್ದಪ್ಪ ಡಂಗೇರ್, ಸತೀಶ್ ಅಪ್ಪಾಜಿಗೋಳ್, ಶ್ರೀನಾಥ್ ಘಟ್ಟಿ, ಅರವಿಂದ್ ಘಟ್ಟಿ, ಸಕಲ ದಲಿತ ಸಮುದಾಯ ಬಾಂಧವರು ಹಾಗೂ ಭೀಮ್ನಗರ್ ಸಮಸ್ತ ನಾಗರಿಕರು ಉಪಸ್ಥಿತರಿದ್ದರು.